ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮ್ಮ ಇನ್ನೊಂದು ಹೊಸ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇನ್ನೊಬ್ಬ ಸಂಗೀತ ನಿರ್ದೇಶಕರ ಬಗ್ಗೆ ಮಾತಾಡ್ತೀನಿ ನಾನು ಕಳ ಸಂಚಿಕೆ ಹೇಳಿದ್ದೆ ಬಳಕುತ್ತೂಲದಿಂದ ಕಾಯ್ತಾಯಿದ್ದರೆ ಯಾರು ಅಂತೇಳಿ ಭಾರತದಲ್ಲಿ ಶಂಕರ್ ಜೆ ಕಿಶನ್ನು ಲಕ್ಷ್ಮಿಕಾಂತ್ ಪ್ಯಾರಲಾಲು ಈ ಥರದ ಶಂಕರ್ ಗಣೇಶು ಈ ಥರದ ಸಂಗೀತ ನಿರ್ದೇಶಕ ಜೋಡಿಯ ಹಾಗೆ ಬಹಳ ಪ್ರಸಿದ್ಧವಾದ ಜೋಡಿ ಅಂತಂದರೆ ರಾಜನ್ ನಾಗೇಂದ್ರ ನಾನು ಈ ಸಂಚಿಕೆಯಿಂದ ರಾಜನ್ ನಾಗೇಂದ್ರ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತೀನಿ ರಾಜನ್ ನಾಗೇಂದ್ರ ಇಬ್ಬರು ಉಳಿದ ಜೋಡಿಗೆ ಹೋಲಿಸಿದ್ರೆ ಒಂದು ಸಣ್ಣ ವ್ಯತ್ಯಾಸ ಏನು ಅಂದರೆ ಇವರಿಬ್ಬರು ಅಣ್ಣತಮ್ಮ ನಾನಿಬ್ಬರೂ ಬಹಳ ನಿಕಟವಾಗಿ ಬಲ್ಲವರಾದ್ರಿಂದ ಇವತ್ತಿಗೂ ಒಂದು ಬಹಳ ದೊಡ್ಡ ಸೋಜಿಗದ ಸಂಗತಿ ಇದೆ ಏನು ಅಂದರೆ ಅದು ಹೆಂಗಿಬ್ಬರು ಅಣ್ಣತಮ್ಮ ಆದರು ಅಂಥೇಳಿ ಅಂದರೆ ಒಂದು ಥರದಲ್ಲಿ ದೇವರು ಹಾಗೆ ಬೇಕು ಅಂತ ಸೃಷ್ಟಿ ಮಾಡಿದಾನ ಏನೋ ಗೊತ್ತಿಲ್ಲ ರಾಜನ್ ಅವರ ಸ್ವಭಾವಕ್ಕೂ ನಾಗೇಂದ್ರ ಅವರ ಸ್ವಭಾವಕ್ಕೂ ತದ್ವಿರುದ್ಧ ಇಬ್ಬರು ಇದ್ದ ರೀತಿ ತುಂಬಾ ಬೇರೆ ಬೇರೆ ನಾಗೇಂದ್ರ ತುಂಬ ಮಾತುಗಾರರು ನಾಮನಿಕೆ ಪ್ರೆಸ್ ಕಾನ್ಫರೆನ್ಸ್ ಕರೆದ್ರೆ ಮಾತಾಡ್ತಿದ್ರು ರಾಗ ನಾಗೇಂದ್ರ ಒಬ್ಬರೇ ಬರೀ ರಾಜನ್ನು ಹೌದು ಅಲ್ಲ ಅಷ್ಟೇ ಹೇಳ್ತಾಯಿದ್ರು ಅಷ್ಟೇ ಆಮೇಲೆ ನಾಗೇಂದ್ರ ಅವರ ಸ್ವಭಾವ ಏನು ಅಂತಂದರೆ ಅವರು ಕಂಪೋಸಿಷನ್ ಮಾಡುವಾಗಲಿ ಏನಾದರೂ ಸಂದರ್ಭದಲ್ಲಾದ್ರೆ ತಿಂತಾ ಇರಬೇಕು ಅವರು ಅಷ್ಟು ತಿಂಡಿ ಪೋತ್ರು ಊಟ ಕೂತರು ಅಷ್ಟೇ ರುಚಿ ರುಚಿಯಾದ ತಿಂಡಿ ಇರಬೇಕು ಅದೇ ರಾಜನ್ ಕಂಪೋಸಿಂಗಿಗೆ ಕೂತರೆ ಒಂದು ಲೋಟ ಕಾಫಿ ಕೂಡ ಕುಡಿತಾ ಇರಲಿಲ್ಲ ಸ್ಟುಡಿಯೋದಲ್ಲಿ ತೀರಾ ಅನಿವಾರ್ಯ ಬಂದಾಗ ಒಂದು ಇಡ್ಲಿ ತಿನ್ನೋರು ಅಷ್ಟು ಕಟ್ಟುನಿಟ್ಟಿನ ಮನುಷ್ಯ ರಾಜನ್ನ ಅವರಿಬ್ಬರು ಜೋಡಿ ಕೆಲಸ ಮಾಡ್ತಿದ್ದು ಹೇಗೆ ಅಂದರೆ ಕೆಲವರಿಗಾದರೂ ಗೊತ್ತಿರಬೇಕು ಸಂಗೀತ ಸಂಯೋಜನೆಯನ್ನು ರಾಜನ್ ಮಾಡಿಬಿಟ್ಬಿಡೋರು ಉಳಿದ ಜವಾಬ್ದಾರಿ ಎಲ್ಲ ನಾಗೇಂದ್ರಂದು ಆರ್ಕೆಸ್ಟ್ರೈಸೇಷನ್ ನಾಗೇಂದ್ರ ಮಾಡೋರು ಸಿಂಗರ್ಗಳಿಗೆ ಹೇಳೋದು ನಾಗೇಂದ್ರ ಮಾಡೋರು ನೊಟೇಷನ್ ಬರ್ಕೊಡೋದನ್ನು ನಾಗೇಂದ್ರ ಮಾಡೋರು ಮತ್ತು ನಾಗೇಂದ್ರ ಅವರು ಬಹಳ ದೊಡ್ಡ ಶಕ್ತಿ ಏನು ಅಂತಂದರೆ ನಾಲ್ಕು ಭಾಷೆಗಳಲ್ಲಿ ನೊಟೇಷನ್ ಬರೆಯೋರು ಅವ್ರು ಇಂಗ್ಲೀಷಲ್ಲಿ ನೊಟೇಷನ್ ಬರೆಯೋರು ವೆಸ್ಟರ್ನ್ ಮೂಸ್ನವ್ರಿಗೆ ಆಲ್ಫಾ ಇದರಲ್ಲಿ ಬರೆಯೋರು ದಕ್ಷಿಣಾದಿಯವ್ರಿಗೆ ದಕ್ಷಿಣಾದಿ ನೊಟೇಶನ್ಗಳನ್ನು ಬರೆಯೋರು ತಮಿಳ್ನವರು ಕೆಲವರು ವಾದಿದವರು ಬರ್ತಿದ್ರು ಅವರು ತಮಿಳಲ್ಲಿ ನೊಟೇಷನ್ ಬರ್ಕೊಡೋರು ತೆಲುಗಿನವ್ರು ಕೆಲವರು ಬರ್ತಿದ್ರು ತೆಲುಗಿನಲ್ಲಿ ನೊಟೇಷನ್ ಬರ್ಕೊಡೋರು ಈ ರೀತಿಯಲ್ಲಿ ನಾಗೇಂದ್ರ ಅವರು ಸಂಪೂರ್ಣ ಆರ್ಕೆಸ್ಟ್ರಾವನ್ನು ಹ್ಯಾಂಡ್ಲ್ ಮಾಡೋರು ಹೀಗಾಗಿ ಅವರಿಬ್ಬರು ಜೋಡಿ ಏನು ಅಂತಂದರೆ ಅವರಿಬ್ಬರು ಜೋಡಿ ಗುಸು 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 ಅವರು ಎಲ್ಲರ ಜೊತೆ ಕೂತ್ ಕಂಪೋಸಿಷನ್ ಮಾಡ್ತಿರಲಿಲ್ಲ ತಮ್ಮ ಇಬ್ಬರೇ ಕೂತ್ಕೊಂಡು ಕಂಪೋಸ್ ಮಾಡೋರು ಕಂಪೋಸ್ ಮಾಡಿದ್ಮೇಲೆ ವಾದ ವಿವಾದಗಳು ಸಂಸಾರದಲ್ಲಿ ಸಂಸಾರದಲ್ಲಿರೋ ಹಾಗೆ ವಾದ ವಿವಾದಗಳು ನಾಗೇಂದ್ರ ಇಲ್ಲ ಇದು ಬೇಕು ಅಂದು ಇಲ್ಲಿ ಇದು ಬೇಕು ಕೊನೆಗೆ ರಾಜನ್ ಹೇಳೋರು ಹೇಳಿದಷ್ಟು ಬರ್ಕಾನೆ ಇನ್ನು ಅಂತಷ್ಟೇ ಅಂತ ಅದು ರಾಜನ್ನವ್ರದೇ ಅಂತಿಮ ತೀರ್ಮಾನ ಆಮೇಲೆ ರಾಜನ್ನವರು ಒಂದು ಸಲ ನೋಟೇಶನ್ನು ರೆಡಿ ಮಾಡಿಕೊಟ್ಟ್ಮೇಲೆ ರಾಜನ್ನವ್ರ ಕೆಲಸ ಎಲ್ಲ ಎದೋಗಿಡೋರು ಆ ಉಳಿದಿದ್ದನ್ನೆಲ್ಲ ನಾಗೇಂದ್ರ ಮಾಡೋರು ಅದು ಇದಕ್ಕಾಗಿಯೇ ರಾಜನ್ ನಾಗೇಂದ್ರ ಜೋಡಿಯಲ್ಲಿ ನಾಗೇಂದ್ರ ಹೋದ ಮೇಲೆ ಮತ್ತೆ ರಾಜನ್ಗೆ ಮುಂದುವರಿಯೋಕಾಗಲಿಲ್ಲ ಯಾಕೆ ಅಂದರೆ ನಾಗೇಂದ್ರನಂತೂ ಇನ್ನೊಬ್ರು ಸಿಗೋದು ಕಷ್ಟ ಇದು ರಾಜನ್ ನಾಗೇಂದ್ರ ಅವರ ಜೋಡಿಯ ಬಹಳ ದೊಡ್ಡ ಯಶಸ್ಸು ನಾಗೇಂದ್ರ ಅವರ ಜೊತೆಗೆ ನಂಗೆ ಬಹಳ ಅದ್ಭುತವಾದ ನೆನಪುಗಳಿದೆ ಅವರು ಸಲ ವಿಜಯ ಚಿತ್ರಕ್ಕೆ ಅಂತ ಅನಿಸುತ್ತೆ ಸೊ ಅವರೇ ಎಲ್ಲರಿಗೂ ಹೇಳಿಬಿಟ್ಟು ಯಾರ್ಯಾರಿಗೆ ಏನೇನು ತಿಂಡಿ ಸರ್ ಇದೆಲ್ಲ ಯಾರು ಸರ್ ಬರೀತಾರೆ ಯಾರಿಗೆ ಯಾವ ತಿಂಡಿ ಆದರೂ ಇಷ್ಟ ನೋಡಿ ಅದು ಸೇಲ್ ಆಗುತ್ತೆ ಇದು ಅಂತೇಳ್ಬಿಟ್ಟು ಅರಣ್ ಜೆ ಗೋಪಾಲ್ಗೆ ಯಾವ ತಿಂಡಿ ಇಷ್ಟ ಉದಯ್ ಶಂಕರ್ಗೆ ಯಾವ ತಿಂಡಿ ಇಷ್ಟ ನರೇಂದ್ರ ಬಾಬುಗೆ ಯಾವ ತಿಂಡಿ ಇಷ್ಟ ಇದೆಲ್ಲ ಒಂದು ಸಲ ಲಿಸ್ಟ್ ಮಾಡಿದ್ರು ಅವರು ಅದು ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಭಾಳ ಜನಕ್ಕೆ ಹೌದಾ ಜಯಗೋಪಾಲ್ಗೆ ಜಿಲೇಬಿ ಇಷ್ಟ ಇದೆಲ್ಲ ಇದು ಇದು ಜನ ಇದನ್ನೆಲ್ಲ ಬಹಳ ಇಷ್ಟಪಡ್ತಾರೆ ಅಂತ ಈ ಥರದ ಸೂಕ್ಷ್ಮಗಳು ನಾಗೇಂದ್ರಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆಮೇಲೆ ನಾಗೇಂದ್ರ ಸ್ವತಃ ಭಾಳ ಒಳ್ಳೆಯ ಗಾಯಕರು ಕೂಡ ತುಂಬ ಒಳ್ಳೆ ಹಾಡುಗಳನ್ನು ಕೂಡ ಹೇಳಿದ್ದಾರೆ ಅವರು ಸಾಮಾನ್ಯಕ್ಕೆ ಅವರು ಗಾಯಕರಿಗೆ ಹಾಡು ತೋರಿಸೋರು ಇಲ್ಲಾದರೂ ತಪ್ಪಾದರೆ ಇದು ಹಿಂಗಲ್ಲ ಹಿಂಗೆ ಅಂತ ಹೇಳೋರು ಒಂದು ಭಾಳ ದೊಡ್ಡ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ ರಾಜನ್ನು ಇದಕ್ಕೆ ಬಹಳ ತದ್ವಿರುದ್ಧ ಅವ್ರ ಹತ್ರ ಒಂದ್ಸಲ ನನಗೊಂದು ಭಾಳ ವಿಶಿಷ್ಟವಾದ ಅನುಭವ ಏನು ಅಂತಂದರೆ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಹೆಜ್ಜೆಯ ರಾಜನ್ ಅವ್ರದ್ದು ನನಗೆ ಮಾಡುವ ಜವಾಬ್ದಾರಿಯನ್ನು ಕೊಟ್ಟರು ನಾನು ಇಷ್ಟುದ್ದ ಪ್ರಶ್ನೆ ಕೇಳಿದ್ರೆ ರಾಜನ್ ಹೌದು ಅನ್ನೋರು ಆಮೇಲೆ ನಾನು ಇಷ್ಟುದನ್ನು ಪ್ರಶ್ನೆ ಕೇಳಬೇಕಾಗಿತ್ತು ನಾನು ಆಮೇಲೆ ಅವ್ರಿಗೆ ಒಂದ್ಸಲ ಹೇಳಿದೆ ಸರ್ ನೀವು ನಾನು ಇಂಟರ್ವ್ಯೂ ಮಾಡ್ತಾ ಇಲ್ಲ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನೀವು ಮಾತಾಡಬೇಕು ಸರ್ ಇದೆಲ್ಲ ಸಿನಿಮಾಗಳೆ ನೀವಲ್ಲ ಸರ್ ಸಂಗೀತ ಕೊಟ್ಟಿದ್ರು ಹೌದು ನಾನೇ ಕೊಟ್ಟಿದ್ದು ಇದು ಬಿಟ್ಟರೆ ಮುಂದಿಂದ ಏನೂ ಹೇಳ್ತಾ ಇರಲಿಲ್ಲ ಇದರ ವಿಶೇಷತೆ ಏನು ಅಂತ ನಾನೇ ಹೇಳಬೇಕಾಗಿತ್ತು ಅದು ಅಷ್ಟು ಗಾ ರಾಜಗಾಂಭೀರ್ಯ ಆಮೇಲೆ ಅವರಿಗೆ ಈ ಇತಿಹಾಸದ ದಾಖಲಾತಿಯ ಮೇಲೆಲ್ಲ ಬಹಳ ಕೋಪ ಆಯಿತು ರಾಜನ್ ಹಾಗೆ ಅಂದರೆ ಎಲ್ಲ ಸುಳ್ಳು ನನಗೊಂದು ರಾಜನ್ ಅವರ ವಿಶೇಷದಲ್ಲಿ ಒಂದು ಬಹಳ ದೊಡ್ಡ ಪ್ರಸಂಗವನ್ನು ನಾನು ನಿಮ್ಗೆ ಹೇಳಬೇಕು ಗಂಧದ ಗುಡಿ ಚಿತ್ರದ ನಿರ್ದೇಶಕರು ವಿಜಯ್ ನಾನು ಒಂದು ಸಲ ವಿಜಯ್ ಅವರ ಹತ್ರ ಕೂತ್ಕೊಂಡು ಯಾವುದೋ ವಿಷಯ ಮಾತಾಡ್ತಾಯಿದ್ದೆ ಅವ್ರು ಗಂಧದ ಗುಡಿಯ ಬಹಳ ಸ್ವಾರಸ್ಯಕರವಾದ ಕೆಲವು ಸಂಗತಿಗಳನ್ನು ಹೇಳ್ತಾಯಿದ್ರು ಅವರು ಒಂದು ಸಲ ಹೇಳಿದರು ನೋಡಿ ನಾನು ಪ್ರಾಪರ್ಟಿಗೆ ಒಂದು ಗಿಳಿ ತೊಗೊಂಡು ಬಂದಿದ್ದೆ ಆ ಗಿಳಿ ಗೂಡನ್ನು ನಾನು ಸಂಗೀತ ಹೋಟ್ಲಲ್ಲಿ ಇವರೆಲ್ಲ ಕಂಪೋಸ್ ಮಾಡ್ತಾ ಕೂತಿದ್ರು ಅಲ್ಲಿ ಇಟ್ಬಿಟ್ಟು ಹೋಗಿದ್ದೆ ನಾನು ಬರೋ ಅಷ್ಟರೊಳಗೆ ರಾಜ ನಾಗೇಂದ್ರ ಮತ್ತು ಉದಯಶಂಕರು ಅರೆರೆ ಅರೆ ಅರೆ ಗಿಳಿರಾಮ ಸಾಂಗನ್ನು ಕಂಪೋಸ್ ಮಾಡಿದ್ರು ಅದನ್ನು ಇಟ್ಕೊಂಡು ಸರಿ ನಾನು ಇದು ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಗಿಳಿ ಪ್ರಾಪರ್ಟಿ ನೋಡ್ಕೊಂಡು ಒಂದು ಹಾಡು ಕ್ರಿಯೇಟ್ ಮಾಡಿದ್ದಾರೆ ಇವರು ಅಂತಂದರೆ ಅಂಥೇಳಿ ನಾನು ಮುಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದನ್ನು ಹೇಳಿದೆ ಇದು ಹೇಳಿದ ಮೇಲೆ ಎರಡು ದಿನಕ್ಕೆ ರಾಜನ್ ಫೋನ್ ಮಾಡಿದ್ರು ಫೋನ್ ಮೇಲೆ ನಾನು ಮನೆಗೆ ಬಾ ಅಂತಂದ್ರು ನಾನು ಸರ್ ಏನೋ ಬೇರೆ ಐತ ಏ ಅರ್ಜೆಂಟಾಗಿ ಬರಬೇಕಾಯ ಕೆಲಸ ಏನೋ ಥರ ಅಂದರು ಹೋದರೆ ನಾನು ಅರೆ ಗಿಳಿರಾಮ ಏನೋ ಕತೆ ಹೇಳ್ತಾ ಇದ್ದೆ ಅಲ್ಲ ಯಾರು ಹೇಳಿದ್ದೀನಿಂಗ ಈ ಕಥೆನಾಂದರು ಸರ್ ಆ ಸಿನಿಮಾ ನಿರ್ದೇಶಕರೇ ಹೇಳಿದ್ದು ಅವ್ನು ತಲೆ ಎಲ್ಲರೂ ಹಂಗೆ ನಡೆಯೋಕ್ಕೆ ಸಾಧ್ಯನೆಯ ಯೂಸ್ ದಿ ಕಾಮನ್ ಸೆನ್ಸ್ ಅದು ಯಾಕೆ ಸಾರ್ ಅಂತ ಅಂದೆ ಗನ್ನದಗುಡಿ ಸಿನಿಮಾ ಶೂಟಿಂಗ್ ಆಗಿದ್ದು ಎಲ್ಲಿ ಹೇಳೋನು ಬಂಡೀಪುರ ಕಾರ್ಯಪುರ ಅರಣ್ಯದಲ್ಲಿ ಮತ್ತು ಬಂಡೀಪುರ ಕಾರ್ಯಪುರ ಅರಣ್ಯಕ್ಕೆ ಗಿಳಿ ತಗೊಂಬಂದ್ಬಿಟ್ಟು ಸಂಗೀತ ಹೋಟ್ಲಲ್ಲಿ ಇಟ್ಟು ಹೋಗ್ತಾರೆ ಯಾರಾದ್ರೂ ಸಂಗೀತ ಹೋಟ್ಲಿರೋ ಚೆನ್ನೈಯಲ್ಲಿ ಬಂಡಿಪುರ ಎಲ್ಲಿದೆ ಅದು ಹೆಂಗಯ್ಯ ಹಂಗೆ ಮಾಡೋಕ್ಕೆ ಸಾಧ್ಯ ಅವರು ಸೆನ್ಸ್ ಬೇಡವನಿಗೆ ಸರ್ ನಾವು ನಿರ್ದೇಶಕರು ಹೇಳಿದ ನಂಬೇಕಾ ನೀವು ಹೇಳಿದ್ ನಂಬೇಕಾ ಅಂತಲ್ದೇ ಹೇಳು ಭಾಳ ತಮಾಷೆಯಾಗಿ ಅಲ್ಲಯ್ಯ ನಿರ್ದೇಶಕರು ಸಾವಿರ ಹೇಳ್ತಾರೆ ನೀನು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಆ ಹಾಡು ಹುಟ್ಟಿದ್ದು ಸಂಗೀತ ಹೋಟ್ಲಲ್ಲೇ ಅಲ್ಲ ಫಸ್ಟ್ ಆಫ್ ಆಲ್ ನಾವು ಎ ವಿ ಎಮ್ ಸ್ಟುಡಿಯೋದಲ್ಲಿ ಕುತ್ಕೊಂಡು ಪ್ಲೇ ಮಾಡ್ತಾ ಇದ್ವಿ ಅವಾಗ ಲಿಟ್ರಲ್ಲಿ ಇದೇ ಪದ ಬಳಸಿದ್ದು ಈ ನಿರ್ದೇಶಕರು ಬಂದ್ಬಿಟ್ಟು ಹೇಳಿದ್ರೆ ನಮ್ಮೊಂದು ಮಸಾಲೆ ಹಾಡಬೇಕು ನಮಗೆ ಕಲ್ಪನೆಯನ್ನು ಇಟ್ಕೊಂಡು ಅಂತೇಳಿ ಅದು ಏನು ಬರೀ ಕಾಡು ಅದು ಏನು ಸನ್ನಿವೇಶವೇ ಇಲ್ಲ ಏನು ಮಾಡ್ಬೋದು ಅಂದಾಗ ಉದಯಶಂಕರು ಕೋಗಿಲೆ ಇಟ್ಕೊಂಡು ಮಾಡೋಣ ಅಂಥೇಳಿ ಒಂದು ಕೋಗಿಲೆ ಇಟ್ಕೊಂಡು ಮಾಡ್ತಾ ಇದ್ದ ಅದಕ್ಕೆ ನಾನು ಹೇಳಿದೆ ಅಲಯ್ಯ ಉದಯ್ ಶಂಕರ ಕೋಗಿಲೆ ಎಲ್ಲರೂ ಮನುಷ್ಯರ ಹತ್ರ ಬರುತ್ತೆ ಅದಕ್ಕೆ ಮನುಷ್ಯರು ಕಾಣಿಸೋದೇ ಇಲ್ಲ ಕೋಗಿಲೆ ಮನುಷ್ಯರು ಹತ್ತಿರ ಇರೋದು ಗಿಳಿ ಆ್ಯಕ್ಚುಲಿ ಗಿಳಿ ಇಟ್ಕೊಂಡು ಒಂದು ಹಾಡು ಬರೀ ನಾನು ಕಂಪೋಸ್ ಮಾಡ್ತೀನಿ ಅಂತಂದು ಹಂಗೆ ಸೃಷ್ಟಿಯಾಗಿ ಹಾಡೋದು ಅಂತ ಹೇಳಿ ಇದು ಇತಿಹಾಸದಲ್ಲಿ ತುಂಬ ಈ ಈಗ ಈ ಕತೆ ಇದು ರಾಜನವ್ರ ವರ್ಷನ್ ಇದು ಅದು ವಿಜಯ್ ಅವರ ವರ್ಷನ್ ಈಗ ಯಾವ ವರ್ಷ ನಂಬಬೇಕು ನನಗೆ ಕನ್ಫ್ಯೂಷನ್ ಇದು ಎರಡು ವರ್ಷನಲ್ಲಿ ಬಹುಶಃ ರಾಜನ್ ಈ ಥರದ್ದು ಬಹಳ ನಿಖರವಾಗಿ ಹೇಳೋರು ಸಲ ಬಿಸಿಲಾದರೇನು ಮಳೆಯಾದರೇನು ಹಾಡು ಹೆಂಗೆ ಹುಟ್ತು ಅಂತಂದಾಗ ರಾಜನ್ ಹೇಳೋರು ಹ ಉದಯ್ ಶಂಕರ್ ಏನೇನೋ ಕತೆ ನಿಜವಾಗಿ ನಿಜವಾಗಿದ್ದೇನು ಅಂತಂದರೆ ಚೆನ್ನೈಯಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲದು ಧಗೆ ಉರಿತಾ ಇದೆ ನಾವು ಶರ್ಟು ಬನಿಯನ್ನು ಎಲ್ಲ ಬಿಚ್ಚಿ ಕುತ್ಕೋಬೇಕು ಸ್ಟುಡಿಯೋದಲ್ಲಿ ಇನ್ನೂ ಹೀಟ್ ಜಾಸ್ತಿ ಫ್ಯಾನ್ ಬೇರೆ ಇರಲಿಲ್ಲ ಆವಾಗ ನಾನು ಉದಯಶಂಕರಿಗೆ ಹೇಳಿದೆ ನೋಡಯ್ಯ ನಮ್ಮ ಅವಸ್ಥೆ ಬಿಸಿಲಾದ್ರೇನು ಮಳೆ ಆದ್ರೇನು ಕೆಲಸ ಮಾಡಲೇಬೇಕು ನಾವಿಲ್ಲಿ ಅಂತ ಅವನಿಗೆ ಅದೊಂದು ಲೈನ್ ಸಾಕಾಯ್ತು ಇಟ್ಕೊಂಡು ಹಾಡಬಾರ್ದು ಅದು ಅದು ಹಂಗೆ ಬಿಟ್ಟಿದ್ದು ಹಂಗೆ ಅದು ಅಂತ ರಾಜನ್ ಹೇಳಿದ್ರು ಹೀಗೆ ರಾಜನ್ಗೆ ಒಂದು ರೀತಿ ಭಾಳ ನಿಖರತೆ ಇತ್ತು ಮತ್ತು ರಾಜನವ್ರ ಶಕ್ತಿ ನಾನು ಮುಂದಿನ ದಿನಗಳೆಲ್ಲ ಹೋಗ್ತಾ ಹೇಳ್ತಾ ಹೋಗ್ತೀನಿ ಜಿ ಕೆ ಥರನೇ ಅವರು ತುಂಬ ಅದ್ಭುತವಾಗಿ ಪಿಟೀಲಿ ನುಡ್ಸ್ಬಲ್ಲರಾಗಿದ್ದರು ವೀಣೆ ನುಡಿಸ್ಬಲ್ಲರಾಗಿದ್ದರು ಸ್ವತಃ ತಬಲಾನ್ ಕಲ್ತಿದ್ರು ಇದೆಲ್ಲ ಶಕ್ತಿ ಇದ್ದಿದ್ದರಿಂದ ರಾಜನಿಗೆ ಅದ್ಭುತವಾದ ಸಂಗೀತವನ್ನು ಅವರಿಗೆ ಕೊಡೋಕ್ಕೆ ಸಾಧ್ಯ ಇತ್ತು ಆಮೇಲೆ ಅದು ಇವತ್ತು ನೀವು ಪಟ್ಟಿ ತೆಗೆದು ನೋಡಿದ್ರೂ ಕೂಡ ಕನ್ನಡದಲ್ಲಿ ಅತ್ಯಂತ ಜನಪ್ರಿಯ ಚಿತ್ರಗೀತೆಗಳಲ್ಲಿ ಹೆಚ್ಚಿಂದು ರಾಜನ್ ನಾಗೇಂದ್ರ ಜೋಡಿಯದೆ ಯಾಕೆ ಅಂತಂದರೆ ಜನರಿಗೆ ಏನು ಬೇಕು ಅನ್ನೋದು ರಾಜನ್ ನಾಗೇಂದ್ರ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದನ್ನು ಅರ್ಥ ಮಾಡಿಕೊಂಡು ಅವರು ಕೊಡೋರು ಅದಕ್ಕಾಗಿ ಅವರು ಯಾವತ್ತೂ ಜನರ ಭಾವನೆಗಳನ್ನು ಏನು ಅಂತ ಅರ್ಥ ಮಾಡ್ಕೊಳ್ಳೋರು ಅವ್ರು ಏನು ಹೇಳ್ತಾರೆ ಅಂತ ಒಂದು ಅರ್ಥ ಮಾಡ್ಕೊಳ್ಳೋರು ಅದರ ಸ್ವರೂಪನ ಅರ್ಥ ಮಾಡ್ಕೊಳ್ಳೋರು ಕೆಲವು ಸಲ ಸನ್ನಿವೇಶಗಳೇ ಇಲ್ಲದೆ ಸೃಷ್ಟಿ ಮಾಡಿಬಿಡೋರು ನಾನು ಮುಂದೆ ವಿಸ್ತಾರವಾಗಿ ಹೇಳ್ತೀನಿ ಆದರೆ ಅಂಥದ್ದೊಂದು ಭಾಳ ದೊಡ್ಡ ಎಕ್ಸಾಂಪಲ್ ನೆನಪಾಗೋದೇನು ಅಂತಂದರೆ ಪ್ರಸಂಗದ ಗಂಡತಿಮ್ಮ ಸಿನ್ಮಾ ಮಾರುತಿ ಶಿವರಾಮ್ ಅವರ ಸಿನ್ಮಾ ಅದು ಸಿನ್ಮಾ ಪೂರ್ತಿ ಆಗಿರೋ ಸಿದ್ಧ ಆಗಿ ಇನ್ನೇನು ರಿಲೀಸ್ ಆಗಬೇಕು ಅಂದಾಗ ವಿತರಕರು ಯಾರು ಹೇಳಿದ್ರಂತೆ ರಾಜೇಂದ್ರ ನಾಗೇಂದ್ರ ಅಂತ ಸಂಗೀತ ನಿರ್ದೇಶಕರನ್ನು ಇಟ್ಕೊಂಡು ಹಾಡೇ ಇಲ್ವ ಸಿನಿಮಾದಲ್ಲಿ ಇದು ಯಾವಾಗೆಲ್ಲ ಕಲಾತ್ಮಕ ಸಿನಿಮಾದಲ್ಲಿ ಹಾಡು ಬರ್ತಾ ಇರಲಿಲ್ಲ ಹಾಡು ಇಲ್ದಂಗೆ ಹೆಂಗೆ ಸಿನಿಮಾ ಮಾಡ್ತೀರಾ ನೀವು ಅಂತ ಅಂದರೆ ಇವರು ಆಯಿತು ರಾಜ ನಾಗೇಂದ್ರ ಅವ್ರನ್ನ ಕರ್ಕೊಂಡು ಏನು ಸನ್ನಿವೇಶ ಆಮೇಲೆ ದೊಡ್ಡರಂಗೇಗೌಡ್ರನ್ನ ಕೂಡಿಸ್ಕೊಂಡು ಇವರೇ ರಾಜನ್ ನಾಗೇಂದ್ರ ಅವರೇ ಸ್ಪಾಟ್ಗಳು ನೋಡಿ ಈ ಹಾಡು ಮಾಡ್ಬೋದು ಈ ಹಾಡು ಮಾಡ್ಬೋದು ಮೊದಲು ತೇರ ಏರಿ ಅಂಬರದಾಗೆ ಹಾಡು ಕ್ರಿಯೇಟ್ ಮಾಡಿದ್ರು ಆಮೇಲೆ ನಿನ್ನ ನೋಟ ಏರಿಯಲ್ಲಿ ಹಾಡು ಕ್ರಿಯೇಟ್ ಮಾಡಿದ್ರು ನೋಟದಾಗೆ ಮೀಟಿ ಹಾಡು ಈ ಹೀಗೆ ಅದು ಈ ಸನ್ನಿವೇಶಗಳೇ ಇಲ್ಲದೇ ಬರೀ ಇಂಟ್ಯೂಷನ್ ಮೇಲೆ ಮಾಡಿದಂತಹ ಎಲ್ಲ ಹಾಡುಗಳು ಕೂಡ ತುಂಬ ಅದ್ಭುತವಾದ ಯಶಸ್ಸನ್ನು ಕೊಡ್ಕೊಳ್ತು ಆಮೇಲೆ ಆ ಸಿನಿಮಾ ಹಾಡುಗಳಿಂದಲೇ ಮುಂದೆ ಪ್ರಸಿದ್ಧಿಯಾಯಿತು ಇದು ರಾಜೇಂದ್ರ ಅವರಿಗೆ ಇದ್ದಂಥ ಶಕ್ತಿ ಸ್ವಲ್ಪ ಚಿತ್ರರಂಗದಿಂದ ಅವಕಾಶಗಳು ಕಮ್ಮಿಯಾಗಿ ನಾಗೇಂದ್ರ ಹೋದ ಮೇಲೆ ರಾಜನ್ನವರು ಒಂದು ಸಂಗೀತ ಶಾಲೆಯನ್ನು ಶುರು ಮಾಡಿದ್ರು ತುಂಬ ಒಳ್ಳೆಯ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದ್ರು ರಾಜನ್ನವರ ಶಕ್ತಿ ಏನು ಅಂದರೆ ಹೊಸೊಬ್ಬರಿಗೆ ಏನು ಬೇಕು ಅನ್ನೋದು ಗೊತ್ತಿತ್ತು ಮತ್ತು ಹೊಸ ರೀತಿಯಲ್ಲಿ ಬರೆಯೋದು ಹೇಗೆ ಅಂತ ಗೊತ್ತಿತ್ತು ಹೀಗಾಗಿ ಅವರು ರಾಜನ್ನವರು ಹಾಡುವವರಿಗೆ ಕೂಡ ನೊಟೇಶನ್ ಬರೆಯೋದು ಹೇಗೆ ಅಂತ ಹೇಳ್ಕೊಡೋರು ವಾದ್ಯಗಳನ್ನು ಬಳಸೋದು ಹೇಗೆ ಅಂತ ಹೇಳ್ಕೊಡೋರು ಆಮೇಲೆ ನಿಮಗೆ ಯಾವ ಸೌಲಭ್ಯವನ್ನು ಇಟ್ಕೊಂಡು ಏನನ್ನು ಮಾಡಬೇಕು ಅಂತಂದಾಗ ಅದನ್ನು ತುಂಬ ಅದ್ಭುತವಾಗಿ ಮಾಡೋರು ಅವರು ಅದಕ್ಕೆ ಅವರು ಈ ಕಿಟುಪುಟ್ಟು ಸಿನಿಮಾದಲ್ಲಿ ಒಂದು ಕಾಲವನ್ನು ತಡೆಯೋರು ಹಾಡಿನಲ್ಲಿ ಟ್ರೈನ್ ಹೋಗುವ ಒಂದು ಸೌಂಡ್ ಇರುತ್ತೆ ಇಡೀ ಹಾಡು ಟ್ರೈನ್ ಮೇಲೆ ನಡೆಯೋದ್ರಿಂದ ಆ ಟ್ರೈನ್ ಹೋಗುವ ಸೌಂಡನ್ನು ಹಾಡಿಗೆ ಮಿಕ್ಸ್ ಮಾಡಿದ್ದಾರೆ ಹಾಗೆ ಬಯಲುದಾರಿಯ ಸಿನಿಮಾದಲ್ಲಿ ಎಲ್ಲಿರುವ ಮನವ ಕಾಡುವ ರೂಪಿಸಿ ಕೂಡ ಒಂದು ಭಾಳ ದೊಡ್ಡ ಎಕ್ಸ್ಪಿರಿಮೆಂಟ್ ಹೆಲಿಕ್ಯಾಪ್ಚರ್ ಸೌಂಡನ್ನು ಅವರು ಹಾಡಿನೊಳಗೆ ತೊಗೊಂಬಂದಿದ್ದಾರೆ ಈಗ ತಂತ್ರಜ್ಞಾನ ತುಂಬ ಬೆಳೆದಿರೋದ್ರಿಂದ ಇದೆಲ್ಲ ಭಾಳ ಸುಲಭ ಅಂತ ಅನ್ನಿಸ್ಬೋದು ಆದರೆ ರಾಜನ್ ನಾಗೇಂದ್ರ ಅವರು ಕೆಲಸ ಮಾಡ್ತಿದ್ದ ಕಾಲದಲ್ಲಿ ಇದು ಎಷ್ಟು ದೊಡ್ಡ ಸವಾಲಾಗಿತ್ತು ಅನ್ನೋದು ತುಂಬ ಅರ್ಥ ಮಾಡ್ಕೊಳ್ಬಹುದು ಮತ್ತು ರಾಜನ್ ನಾಗೇಂದ್ರ ಅವರು ಪ್ರತಿ ಬೀಟನ್ನು ಕೂಡ ಚೆಕ್ ಮಾಡೋರು ಒಂದು ಹಾಡು ಎಷ್ಟು ನಿಮಿಷ ಇರಬೇಕು ಅದರಲ್ಲಿ ಎಲ್ಲೆಲ್ಲಿ ಲ್ಯಾಂಡ್ ಆಗಬೇಕು ಈ ಥರದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಅವರು ಗುರುತು ಹಾಕ್ಕೊಳ್ಳೋರು ಆ ವ್ಯಕ್ತಿತ್ವದ ಕ್ಯಾರೆಕ್ಟರ್ ಏನು ಆ ಕ್ಯಾರೆಕ್ಟರ್ಗೆ ಏನು ಬೇಕು ಇದೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ರಾಜನ್ ನಾಗೇಂದ್ರ ಅವರಿಗೆ ನಾನು ಆಕಾಶವಾಣಿಯಲ್ಲಿ ರಜತಾಂತರಂಗ ಅಂತ ಒಂದು ಸರಣಿಯನ್ನು ಮಾಡ್ತಾ ಇದ್ದೆ ಅದಕ್ಕೆ ನಾನು ರಾಜನ್ ನಾಗೇಂದ್ರ ಅವರ ಜೋಡಿಯ ಎರಡು ಸಿನಿಮಾಗಳು ನಮ್ಮ ಇದರಲ್ಲಿ ಇತ್ತು ಪಟ್ಟಿನಲ್ಲಿತ್ತು ಒಂದು ಬಯಲುದಾರಿ ಇನ್ನೊಂದು ಆಟೋ ರಾಜ ಇದು ಎರಡು ಸಿನಿಮಾಗಳ ಬಗ್ಗೆ ನಾನು ರಾಜನ್ ಅವ್ರ ಹತ್ರ ಮಾತಾಡಬೇಕಾಗಿತ್ತು ಆಮೇಲೆ ಅವ್ರಿಗೆ ತುಂಬ ಸಲ ಅವ್ರನ್ನ ಸ್ಟುಡಿಯೋ ಕರ್ಕೊಂಬರೋಣ ಅಂತ ನಾವು ಟ್ರೈ ಮಾಡಿದ್ವಿ ಅವಾಗ ಕೋವಿಡ್ ಸಂದರ್ಭ ಇದ್ದಿದ್ದರಿಂದ ಅವ್ರ ಮನೇಲಿ ಕಳಿಸ್ತಿರಲಿಲ್ಲ ಮನೆ ಬಿಟ್ಟೆಲ್ಲೂ ಕಳಿಸ್ತಿರಲಿಲ್ಲ ಆಮೇಲೆ ಒಂದು ಸಲ ನಾನೇ ಬರ್ತೀನಿ ಅಂತಂದೆ ಅದು ನಾನು ಹೇಳಿದ ದಿವಸ ಅವರು ಊರಲ್ಲಿರಲಿಲ್ಲ ಇನ್ಯಾವತ್ತು ಅವ್ರು ಇರ್ತಾರೆ ಅಂದರೆ ನಾನು ಆಮೇಲೆ ಅದಕ್ಕೋಸ್ಕರ ರಾಜನ್ ಹೇಳಿದ್ರು ಸ್ಮಿತಾ ಕಾರ್ತಿಕ್ ಹೇಳಿ ಅವರು ಬಹಳ ಪ್ರಿಯ ಪ್ರಿಯ ಶಿಷ್ಯ ಅವ್ರು ನನಗೂ ಸ್ನೇಹಿತರೆ ಸ್ಮಿತಾಂಗ್ ಒಂದು ಕೆಲಸ ಮಾಡ್ತೀನಿ ನೀನು ಏನೇನು ಬೇಕು ಅಂತ ಸ್ಮಿತಾಂಗ್ ಹೇಳಿಬಿಡು ಸ್ಮಿತಾಂಗ್ ಹೇಳಿದ್ರೆ ಅವಳು ರೆಕಾರ್ಡ್ ಮಾಡಿಬಿಟ್ಟು ಮೊಬೈಲಲ್ಲಿ ನಿಂಗೆ ಕಳಿಸ್ಕೊಡ್ತಾಳೆ ನೀನು ಆಕಾಶವಾಣಿನಲ್ಲಿ ಪ್ಲೇ ಮಾಡ್ಬೋದು ಅಂತ ನಾನು ಸ್ಮಿತಾಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು ಈ ಎರಡು ಸಿನಿಮಾಗಳಿಂದ ರಾಜನ್ ಅವರಿಂದ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂಥೇಳಿ ಸರಿ ಸ್ಮಿತಾ ಅದನ್ನು ರೆಕಾರ್ಡ್ ಮಾಡಿ ನನಗೆ ಕಳಿಸ್ಕೊಟ್ಟು ಕಳಿಸ್ಕೊಟ್ರೆ ಅವರು ಬೆಳಗ್ಗೆ ಕಳಿಸ್ಕೊಟ್ರು ಅವತ್ತು ಇಡೀ ದಿನ ನನಗೆ ಕ್ಲಾಸ್ಗಳು ಬೇರೆ ಬೇರೆ ಇದ್ದಿದ್ದರಿಂದ ನನಗೆ ಕೇಳೋಕ್ಕಾಗಿರಲಿಲ್ಲ ಸಂಜೆ ರಾಜನ್ ಫೋನ್ ಮಾಡಿದ್ರು ಫೋನ್ ಮಾಡಿ ಕೇಳಿದೆನಪ್ಪ ಹೆಂಗೆ ಬಂದಿದೆ ಇನ್ನೇನಾದರೂ ಬೇಕಾ ಅಂತಂದರು ಸರ್ ಇನ್ನೂ ಕೇಳಿಲ್ಲ ಸರ್ ನಾನು ನಾಳೆ ಬೆಳಗ್ಗೆ ನಿಮಗೆ ಖಂಡಿತ ಫೋನ್ ಮಾಡ್ತೀನಿ ಅಂತ ಹೇಳಿ ರಾಜನ್ಗೆ ಹೇಳಿದೆ ಆಯಿತು ಅವರು ಬೇರೆ ಬೇರೆ ವಿಷಯಗಳನ್ನು ಮಾತಾಡಿ ನಂಗೆ ಭಾಳ ಒಂದು ಕುತೂಹಲಕಾರಿ ಸಂಗತಿ ಇದ್ದಿದ್ದೇನು ಅಂತಂದರೆ ಕೆಲವು ಸಂಗೀತ ನಿರ್ದೇಶಕರಿಗೆ ಕೆಲವು ಫೇವ್ರೇಟ್ ರಾಗಗಳಿರುತ್ತೆ ರಾಜನ್ ನಾಗೇಂದ್ರ ಅವರು ಎಲ್ಲೋ ತಮ್ಮ ಫೇವ್ರೇಟ್ ರಾಗ ಎಲ್ಲೂ ಇರಲಿಲ್ಲ ಬಿಟ್ಕೊಟ್ಟಿರಲಿಲ್ಲ ನಂಗೆ ಅವ್ರದ್ದೊಂದು ಮೂರ್ನಾಲ್ಕು ಹಾಡುಗಳನ್ನು ಇಟ್ಕೊಂಡು ಆ ಹಾಡು ಯಾವುದೊಂದು ಮುಂದೆ ಸಂಚಿಕೆಗಳಲ್ಲಿ ಹೇಳ್ತೀನಿ ಆಹಿರ್ಭೈರವ್ ನಿಮಗೆ ಬಹಳ ಅಥವಾ ಚಾರುಕೇಶಿ ದಕ್ಷಿಣಾದಿಲ್ಲಿ ಬಹಳ ಪ್ರಿಯವಾದ ರಾಘವ ಅಂತಂದರೆ ರಾಜೇನ್ ಹೌದು ಅಂತಂದರು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಕತೆಗಳನ್ನು ಕೂಡ ಅವತ್ತು ಹೇಳಿದ್ರು ಮೇಲೆ ಸರ್ ನಾಳೆ ಬೆಳಿಗ್ಗೆ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಅಂತಂದೆ ನನ್ನ ದುರದೃಷ್ಟ ಏನು ಅಂತಂದರೆ ಅವತ್ತು ರಾತ್ರಿನೇ ಮೆಸೇಜ್ ಬಂತು ರಾಜನ್ ನಮ್ಮನ್ನು ಬಿಟ್ಟು ಹೋದರು ಅಂಥೇಳಿ ಅವರು ಇದ್ದಾಗಲೇ ನನಗೆ ಅದನ್ನ ಕೇಳಿ ಅದನ್ನು ಪ್ರಸಾರ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಭಾಳ ಸ್ಥಾಯಿಯಾಗಿ ಉಳ್ಕೊಳ್ಳೋ ನೋವು ಇಷ್ಟು ಹೇಳ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಇನ್ನಷ್ಟು ಕಥೆಗಳನ್ನು ಮುಂದುವರಿಸ್ತೀನಿ